ಸರ್, ಒಂದು ಸಲ ಏನು ಮಾಡ್ಬಿಟ್ಟಿದ್ದೆ ಗೊತ್ತಾ, ಈ ಮೇಡಮ್ ಅವರು ಮತ್ತು ಸರ್ ಒಂದು ಮದುವೆಗೆ ಬಂದರು ಈ ಕಡೆಯಿಂದ, ಆ ಕಡೆಯಿಂದ ನಾನು ಬಂದೆ. ಸುಮ್ಮನೆ ಇರಬೇಕಲ್ವ, ಇರ್ದೇ ಬಸ್ ನಮ್ಮ ಮದುವೆಗೆ ಬರಬೇಕು. ಅಯ್ಯೋ, ಬಂದೇ ಬರ್ತೀನಪ್ಪ, ಪುಣ್ಯಾತ್ ಕಿತ್ತಿ ಯಾರು ಅಂತ ಅವಳನ್ನ ನೋಡಬೇಕಲ್ಲ, ನಾ ಬರ್ತೀನಿ ಅಂದರು. ನಾನು ಯಾಕೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅಂದ್ಕೊಂಡೆ. ನಾನು ನೆಕ್ಸ್ಟ್ ಈ ವಿಷಯ ಮಾತಾಡ್ಕೊಂಡು, ಹ್ಞೂ ಬಾಸ್ ನೀವು ಯಾರು ಮದುವೆ ಮಾಡಿಸಿ ಅದೆಲ್ಲ ಸೂಪರ್ ಇಟ್ಟು ಅಂದ. ನಾನು ಯಾರಿಗೆ ಮಾಡಿಸಿದ್ದೀನಿ, ಅವ್ರ ಫ್ರೆಂಡ್ ಒಬ್ರು ಇದ್ದರು, ನಾನು ಯಾರು ಮಾಡಿಸಿ, ಸಿ ವಾಟ್ ಈಸ್ ಸ್ಪೀಕಿಂಗ್ ಅಂದ. ಅಲ್ಲ ಬಾಸ್, ಅಪ್ಪು ಸಿನಿಮಲ್ಲಿ ಓಡೋಗಿ ಮದುವೆ ಮಾಡ್ಕೊಂಡ್ರಿ, ಸೂಪರ್ ಇಟ್ಟು. ಅಭಿ ಫಿಲಮಲ್ಲಿ ಹುಬ್ಳಿಗೆ ಹೋಗ್ಬಿಟ್ಟು ಅವಳು ಕರ್ಕೊಂಬಂದ್ರೆ ರಮ್ಮಿನ ಇಲ್ಲಿ ಬಂದು ಮದುವೆ ಮಾಡ್ಕೊಂಡ್ರಿ, ಅದು ಸೂಪರ್ ಇಟ್ಟು. ಆಕಾಶ್ ಫಿಲ್ಮ್ ಫೋಟೋ ತೆಗಿಕ್ ತನ್ನ ಫೋಟೋ ತಂದು ತೆಗಿಬೇಕು ನೀವು, ಅದು ಬಿಟ್ಬಿಟ್ಟು ಅಲ್ಲೋಗಿ ಮದುವೆ ಮಾಡ್ಕೊಂಡ್ರಿ, ಅದು ಸೂಪರ್ ಇಟ್ಟು. ನಮ್ಮ ಬಸವದಲ್ಲಿ ಪಂಪಾಪತಿಯನ್ನು ಓಂ ಮಿನಿಸ್ಟರ್ನ ಎದುರಾಕೊಂಡು ಅವ್ರಿಗೆ ಹೊಡೆದ್ಬಿಟ್ಟು ಅವ್ನ ಮೊಮ್ಮಗನ ಹೊಡೆದ್ಬಿಟ್ಟು ಮದುವೆ ಮಾಡ್ಕೊಂಡ್ರಿ, ಅದು ಸೂಪರ್ ಇಟ್ಟು. ಅಜಯ್ ಫಿಲಮಲ್ಲಿ ಎಂಟೈರ್ ಗೌರ್ಮೆಂಟು ಸಿ ಎಮ್ನೆಲ್ಲ ಎದುರಾಕೊಂಡು ಪ್ರಕಾಶ್ ಆಗಿ ಹೊಡೆದ್ಬಿಟ್ಟು ಹೀರೋಯಿನ್ ಮದುವೆ ಮಾಡ್ಕೊಂಡ್ರಿ, ಅದು ಸೂಪರ್ ಇಟ್ಟು. ಅರಸು ಸಿನಿಮಾದಲ್ಲಿ ನಿಮ್ಮ ಇಷ್ಟಪಡ್ತಿದ್ದ ಹುಡುಗಿ ನೀವಿಬ್ರಿಗೆ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ರಿ, ಅದು ಸೂಪರ್ ಇಟ್ಟು. ಮಿಲನ ಸಿನಿಮಾದಲ್ಲಿ ನಿಮ್ಮ ಅಪಾರ್ಟ್ಮೆಂಟಲ್ಲಿದ್ದ ಹುಡುಗಿನ ಶೋಭರಾ ತಂಗಿ ಜೊತೆ ನೀವೇ ಕರ್ಕೊಂಡೋಗಿ ಮದುವೆ ಮಾಡಿಸ್ರಿ, ಅದು ಸೂಪರ್ ಇಟ್ಟು. ಇನ್ನು ನೀವು ಇಷ್ಟಪಟ್ಟಂಥ ನೀವು ಮದುವೆ ಮಾಡ್ಕೊಂಡು ಹುಡುಗಿನ ಬೇರೆಯವ್ರ ಬಾಯ್ ಫ್ರೆಂಡ್ ಜೊತೆ ಅವ್ರು ಇಷ್ಟಪಡ್ತವ್ರ ಜೊತೆ ಸೇರ್ಸಕ್ಕಂಥವ್ರಿ, ಅದು ಇಂಡಸ್ಟ್ರಿ ಹಿಟ್ಟು, ಅದು ಮಿಲನ. ಇನ್ನು ರಾಮ್ ಸಿನಿಮಾದಲ್ಲಿ ಬೇರೆಯವ್ರ ಮದುವೆ ಮಾಡ್ಕೊಂಡು ಪ್ರಿಯಾಮಣಿನ ಕಿಡ್ನಾಪ್ ಮಾಡ್ಕೊಂಡು ನೀವು ಮದುವೆ ಮಾಡ್ಕೊತೀರ, ಓಡಿಸ್ಕೊಂಬಂದು ಫೈಟ್ ಎಲ್ಲ ಚೇಸಿಂಗ್ ಎಲ್ಲ ಆದ್ಮೇಲೆ, ಅದು ಸೂಪರ್ ಇಟ್ಟು. ಹುಡುಗರು ಫೇಮಲ್ಲಿ ಮುಖ ಮುಸುಡಿ ಎಲ್ಲ ಏಟೆಲ್ಲ ಮಾಡ್ಕೊಂಡು ಬ್ಲಡ್ ಎಲ್ಲ ಬಂತು, ಲೂಸ್ ಮಾಡಿದಂಗೆ ಕಿವಿಲೆಲ್ಲ ಏಟಾಯಿತು, ಅಲ್ಲೋಯ್ತೀರ, ಅಲ್ಲಿ ನೋಡು ಅವ್ರಿಬ್ರಿಗೆ ಮದುವೆ ಮಾಡಿಸ್ತೀರ, ಅದು ಸೂಪರ್ ಇಟ್ಟು. ನೀವು ಯಾರು ಮದುವೆಲಿ ಪಾಲ್ಗೊಂಡಿದ್ದೀರಿ, ಯಾವ್ಯಾವ ಸಿನಿಮಾದಲ್ಲಿ ಮದುವೆ ಮಾಡಿಸಿ, ಅದೆಲ್ಲ ಸೂಪರ್ ಇಟ್ಟು. ಬರೀ ಸಿನಿಮಾದಲ್ಲೇ ಇಷ್ಟು ಮದುವೆ ಮಾಡಿ ಸೂಪರ್ ಇಟ್ಟಾಗಲ್ಲ, ನಿಜ ಜೀವನದಲ್ಲಿ ನನ್ನ ಮದುವೆ ಬಂದು ನನ್ನ ಲೈಫಲ್ಲಿ ಇಟ್ಟಾಗಲ್ಲ ಬಾಸ್. ಅಯ್ಯೋ, ನಾನು ಹಿಂಗೆಲ್ಲ ಮಾಡಿದ್ದೀನ, ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ, ಹ್ಞೂ ಬಾಸ್ ಅದು ಇನ್ನೊಂದು ಚೆನ್ನಾಗಿತ್ತು ಹೇಳ ಅಂದ ಸಾಕು. ನನ್ನ ಸಿ ಹಿಂಗೆಲ್ಲ ಜನ ಯೋಚನೆ ಮಾಡ್ತಾರ ಅಂತ ಪಕ್ಕದಲ್ಲಿದ್ದವ್ರಿಗೆ ಹೇಳಿದ್ರು ಅವ್ರ ಫ್ರೆಂಡ್ಗೆ. ಪಾ ಸರಿಪ್ಪ, ಬರ್ತೀನಪ್ಪ. ಸೊ ಇದು ವಿಶೇಷವಾದ ಮೆಮೊರೀಸ್, ಇದು ಹಿಂಗೆ ಮಾಡಿಬಿಟ್ಟಿದೆ. ಸಿ ದಿಸ್ ಇಸ್ ಹೌ ಐ ಸ್ಪೀಕ್. ಜನಕ್ಕೆ ಕಷ್ಟ ಆಗುತ್ತೆ, ನಂಗೆ ಬೇಡ, ನಾನೇನು ತಲೆ ಕೆಡಿಸ್ಕೊಳ್ಳ. ಸರ್ 3-4 ಸಲ ಫೋನ್ ಮಾಡೋನು, 10 ನಿಮಿಷ ಬಿಟ್ಟು ಎತ್ತಾನ, ಪುನಃ 5 ನಿಮಿಷ ಮಾಡೋನು. ಹೇಳಪ್ಪ ಆಯಿತು, ಬಾಸ್ ಬ್ಯುಸಿ ಇದ್ರೆ ಆಮೇಲೆ ಮಾಡ್ತೀನಿ. ಇಲ್ಲಪ್ಪ, ಪುನಃ ನೀನು ಮಾಡೋಕ್ಕೂ ಮುಂಚೆ ಈಗ ನಾನೇ ಹೇಳ್ಬಿಟ್ಟಿದ್ದೀನಿ, ಹೇಳು. ಓಕೆ, ಅದು ಅಪ್ಪು ಸರ್ ಇದ್ದ ರೀತಿ. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಧ್ರುವ ಸರ್ಜ್ ಅವರು ವಾಯ್ಸ್ ಅವ್ರು ಕೊಟ್ಟಿದ್ದಾರೆ, ಆ ವ್ಯಕ್ತಿಯ ಸ್ಟ್ರೆಂತನ್ನು ನಾನು ಉಸಿರಿರ ತನಕ ಮರೆಯಲ್ಲ ಸರ್. ತುಂಬ ದೊಡ್ಡ ಸಹಾಯ ಗ್ರಾಫಿಕ್ಸ್ ಇರ್ಬೋದು, ಪ್ರಥಮ ಅನ್ನೋನ್ನ ನಾವು ಮಿಸ್ ಮಾಡ್ಕೋಬಾರ್ದು, ಒಬ್ಬ ಕ್ರಿಯಾಶೀಲ ವ್ಯಕ್ತಿನ ನಾವು ಸೋಲ್ಸಿಸ್ಬಾರ್ದು. ಜನ ಏನು ಡಿಸೈಡ್ ಮಾಡ್ತಾರೆ, ಮಾಡಲಿ ಬ್ರೋ, ನನ್ನ ಕಡೆಯಿಂದ ಏನು ಸಾಧ್ಯ ಮಾಡಿಕೊಡ್ತೀನಿ ಸಿನಿಮಾ ಮುಗಿಸೋಕೇನ್ಬೇಕು ಅಂತ ದೊಡ್ಡ ಮಟ್ಟದ ಸಹಾಯ ಮಾಡಿಕೊಟ್ಟಿದ್ರವ. ಅದೆಲ್ಲದರ ಪ್ರತಿರೂಪ ನಟಭಯಂಕರ್ ರೆಡಿಯಾಗಿದೆ, ಫೆಬ್ರವರಿ 3 ಬರ್ತಾಯಿದೆ. ಕೈ ಮುಗಿದು ಕೇಳ್ಕೊಳ್ತೀನಿ, ಟ್ರೈಲರ್ ನೋಡಿ, ಸಿನಿಮಾ ನೋಡಬೇಕು ಅನ್ಸಿದ್ರೆ ಮಾತ್ರ ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ.